ಕಾಮಿಡಿ ಅನ್ನೋದಕ್ಕೆ ಇತ್ತಾನೆ ಈ ತರ ಸಾಂಗ್ಸ್ ಆಗ್ಲಿ ಫೈಟ್ಸ್ ಆಗ್ಲಿ ಬಂದಾಗ ನಾನು ತುಂಬಾ ಸೀರಿಯಸ್ ಆಗಿರ್ತೀನಿ, ಯಾಕಂದ್ರೆ ನನ್ನ ಸ್ಟೆಪ್ಸ್ ನನಗೆ ಸರಿಗೆ ಬರುತ್ತೆ ಅಲ್ವ ಅನ್ಕೋತಿರಲ್ಲ, ಯಾಕಂದ್ರೆ ನಾನು ಇನ್ನೂ ತುಂಬಾ ಒಳ್ಳೆ ಡಾನ್ಸರ್ ಅಲ್ವೇ ಇಲ್ಲ. ಸೊ ಎಲ್ಲೋ ಒಂದ್ ಕಡೆ ಆ ಸ್ಟೆಪ್ಸ್ ನ ಒಳ್ಳೆ ರೀತಿ ಪ್ರಾಕ್ಟೀಸ್ ಮಾಡೋದಾಗ್ಲಿ ಏನೋ ನನಗೆ ಸ್ವಲ್ಪ ಅಲ್ಪ ಸ್ವಲ್ಪ ಗೊತ್ತಿರೋದು. ನಾನು ಟ್ರೈ ಅಡ್ವೈಸಿಂಗ್ ಅಫ್ಕೋರ್ಸ್ ಅದನ್ನ ಏನ್ ಮಾಡ್ತೀನಿ, ನಾನು ಡೈರೆಕ್ಟರ್ ಕೋರಿಯೋಗ್ರಾಫರ್ ಹೇಳಿದ್ರೆ ನಾನು ಡೈರೆಕ್ಟ್ ಸೈಡ್ ಅಲ್ಲೆಲ್ಲ ಪ್ರಕಾಶ್ ಮೂಲಕ ಹೋಗ್ಬಿಡ್ತೀನಿ. ಇದಾದ್ರೆ ಅದು ಚೆನ್ನಾಗಿರ್ಬೋದಾ ಯೋಚನೆ ಮಾಡಿ, ಅಫ್ಕೋರ್ಸ್ ಐ ಡೋಂಟ್ ನೋ ಬಟ್ ದಿಸ್ ಇಸ್ ವಾಟ್ ಐ ಫೀಲ್ ಚೆನ್ನಾಗಿರ್ತದೆ. ಅವ್ರಿಗೂ ಇಷ್ಟ ಆದ್ರೆ ಅಕಸ್ಮಾತ್ ಅದನ್ನ ಹೋಗಿ ಚಿಕ್ಕ ಚೇಂಜಸ್ ಎಲ್ಲ ಮಾಡ್ತಾರೆ. ಜೊತೆ ಜೊತೆ ಹೇಳ್ಬೇಕಾದ್ರೆ ಕಷ್ಟ ಆಗಿದೆ ಹಾಡಕ್ಕೆ, ಯಾಕಂದ್ರೆ ನನಗೆ ಎಲ್ಲ ಸಿನಿಮಾಗಳು ಹಾಡಿ ಒಂದಾರಾದ್ರೂ ಹಾಡಿ ಅಂತ ನನಗೆ ಹಾಡು ಅಂತ ಬಂದಾಗ್ಲೂ ನನಗೆ ಭಯ ಜಾಸ್ತಿ. ಯಾಕಂದ್ರೆ ಎಲ್ಲೋ ಅಂತ ನಾನು ಕ್ವಾಲಿಫೈಡ್ ಸಿಂಗರ್ ಅಲ್ಲ, ಏನೋ ನನಗೆ ಮೈಕ್ ಎದುರುಗಡೆ ಹೋಗ್ಬಿಟ್ಟು ಸುಮ್ಮನೆ ಬಾಯಿಗೆ ಬಂದಿದ್ನ ಕಿರ್ಚಿ ಹಾಡೋ ತರ ಅಂತ ಹಾಡ್ಗಾರ್ಕ. ನಾನು ಮೆಲೋಡಿ ಸಾಂಗ್ ಟ್ರೈ ಮಾಡಬೇಕು ಅಂದಾಗ ಶಿವಣ್ಣ ಅವರೇ ಫಸ್ಟ್ ಮೂಸ್ ಕೊಟ್ಟಿದ್ದಿಲ್ಲ, ಹಾಡು ಚೆನ್ನಾಗಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ ಅಂತ. ಆಮೇಲೆ ಡೆಫಿನೆಟ್ಲಿ ರಾಘಣ್ಣ ಅವರು ಹೇಳಿದ್ರು, ರಾಜೇಶ್ ಕೃಷ್ಣನ್ ಅವರು ನಮ್ ಬೇರೆ ಹಾಡು ಹಾಡಕ್ ಬಂದಿದ್ರಲ್ಲಿ. ಸೊ ಈ ಹಾಡು ಕೇಳ್ಬಿಟ್ಟು ಅಪ್ಪು ಅವ್ರು ತಿರುಗಿ ಹಾಡ್ತಾರ ಕೇಳಿ ನಾನು ಹಾಡಿಸ್ತೀನಿ ಜೊತೆಗೆ. ನನ್ ಬಂದ್ ಕೇಳ ಹೆಸರ್ ಇಟ್ಸ್ ಅ ಹಾನರ್, ಯಾಕಂದ್ರೆ ಒಬ್ರು ಸಿಂಗರ್ ಬಂದು ಹಾಡಿಸ್ತೀನಿ ಅಂದಾಗ ಡೆಫಿನೆಟ್ ಆಗಿ ಹಾಡ್ ಅಂದಾಗ. ಇನ್ಫ್ಯಾಕ್ಟ್ ಆ ಹಾಡ್ ಏನಾದ್ರೂ ಒಂದ್ ರೀತಿಯಿಂದ ಚೆನ್ನಾಗಿ ಬಂದಿದೆ ಅಂದ್ರೆ ಐ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಟು ರಾಜೇಶ್ ಕೃಷ್ಣನ್ ಆಗೋ ಆರ್ ಪಿ ಪಟೇಲ್. ಅಬ್ರಾಡ್ ಅಲ್ಲಿ ಹೋದಾಗ ಕೆಲವು ಕಡೆ ಯಾವ್ದೋ ಒಂದು ಬ್ಲಾಕ್ಸ್ ಹೋಗ್ತೀವಿ, ಅದು ಬೇರೆ ಸಲ ಜಿಮ್ಮಿ ಜಿಪ್ ಎಲ್ಲ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಯಾವ್ದಾದ್ರೂ ಒಂದು ಬ್ಲಾಕ್ ಅಲ್ಲಿ ಶೂಟ್ ಮಾಡಬೇಕು, ಏನಾದ್ರೂ ಅದನ್ನ ಟ್ರೈ ಮಾಡ್ಬೇಕು, ಅದನ್ನ ಟ್ರೈ ಮಾಡ್ಬೇಕು ಅಂತ ಹೇಳ್ಬೇಕಂದ್ರೆ ಐ ರಿಯಲಿ ಅಪ್ರಿಶಿಯೇಟ್ ಇಮ್ರಾನ್ ಇಮ್ರಾನ್ ಮತ್ತೆ ನಮ್ ಡೈರೆಕ್ಟರ್ ಅಲ್ಲಿ ನಮ್ಗೇನಂದ್ರೆ ಇವ್ರು ಸಾಕ್ರಿ ಎಷ್ಟು ಶೂಟ್ ಮಾಡ್ತೀರ ಸಾಕು ನಾಳೆ ಬೆಳಿಗ್ಗೆ ಮಾಡ್ಕೊಂಡು ಟೈಮ್ ಇದೆಯಲ್ಲ ಅಂದ್ರೆ ಇಲ್ಲ 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 ಈ ಲೊಕೇಶನ್ ಟ್ರೈ ಮಾಡ ಆ ಲೊಕೇಶನ್ ಟ್ರೈ ಮಾಡ ಈಗ ನನ್ ಕಂಪೇರ್ ಮಾಡಿದ್ರೆ ಇನ್ನು ಲೈಟ್ ಅವರು ಸ್ವಲ್ಪ ಇದರಲ್ಲಿ. ಸೊ ಅದರಲ್ಲೆಲ್ಲ ಕೂತ್ಕೊಂಡು ಹೋಗೋದೆಲ್ಲ ಟ್ರಾವೆಲ್ ಎಲ್ಲ ಮಾಡಿ ವಿ ಟ್ರೈಡ್ ಸಮಥಿಂಗ್ ಅದು ಯಾವ್ದಾರ ಏನೇನೋ ಟ್ರೈ ಮಾಡ್ತಿದ್ವಿ ಅಲ್ಲಿ ಅಂಡ್ ಕಪಲ್ ಆಫ್ ಥಿಂಗ್ಸ್ ವಿ ಸಕ್ಸೀಡೆಡ್. ಒಳ್ಳೆ ಹುಡುಗಿ ಇನ್ಫ್ಯಾಕ್ಟ್ ಫಸ್ಟ್ ಆಫ್ ಆಲ್ ನೋಡ್ರ ಇಲ್ಲಿ ಕನ್ನಡದಲ್ಲಿ ಸಿನಿಮಾ ಮಾಡಿದ್ರು ಮುಂಚೆ, ನಂತರ ವಂಶಿ ಮುಂಕ ನನ್ನ ಜೊತೆ ತೆರಿಗೆ ಮಾಡ್ತಾ ಇದ್ದಾರೆ. ಗುಡ್ ಎಕ್ಸ್ಪೀರಿಯನ್ಸ್, ಗುಡ್ ಡಿಟರ್ಮಿನೇಷನ್. ಏನಂದ್ರೆ ಅವ್ರಿಗೆ ಯಾವಾಗಲೂ ಒಂದು ಪ್ರಾಬ್ಲಮ್ ಆಗುತ್ತೆ ಈ ಬಾಂಬೆಯಿಂದ ಬಂದಾಗಲಲ್ಲಿ ತಮಿಳ್ನಾಡು ಕಡೆಯಿಂದ ಇರ್ಬೋದು, ತೆಲುಗು ಕಡೆಯಿಂದ ಇರ್ಬೋದು, ಮಲಯಾಳಂ ಕಡೆ ಇರ್ಬೋದು, ಲ್ಯಾಂಗ್ವೇಜ್. ಬಟ್ ಎಲ್ಲೋ ನಮ್ಮ ಡೈಲಾಗ್ನ ಬರ್ಕೊಂಡು ಅದ್ರಲ್ಲಿ ಅರ್ಥ ಎಲ್ಲ ಬರ್ಕೊಂಡು ಚೆನ್ನಾಗಿ ಮಾಡಿದ್ರು. ನಿಮ್ ತಾತಾಜಿಗೆ ನಾನು ಹೇಗೆ ಗೊತ್ತು? ಫಸ್ಟ್ ಅವರೇ ಫೋಟೋ ನೋಡಿದ್ದು. ಏನಿದಲ್ಲ ಫೋಟೋ ಚೆನ್ನಾಗಿದ್ಯಾ? ಯಾಕೆ ತೆಗೆದ? ನನಗೆ ಇಷ್ಟ ಆಯ್ತು. ನನಗಿದೆಲ್ಲ ಇಷ್ಟ ಆಗಲ್ಲ. ನಿಮ್ಮ ಮನೇಲಿ ಎಲ್ಲರೂ ಮೆಂಟ್ಲಾ? ಮಿನಿಮಾ ಸಿನಿಮಾಗೆ ಅಲ್ಲೇ ಶೂಟ್ ಮಾಡಕ್ ಹೋದಾಗ ಏನಾಯ್ತು, ಮೋಡ ಮುಚ್ಚಿಬಿಟ್ಟಿತ್ತು ಕಂಪ್ಲೀಟ್ ಆಗಿ, ಅದು ಮಾಡಕ್ಕಾಗಿರ್ಲಿಲ್ಲ. ಸೊ ಮಾಡಕ್ಕಾಗಿರೋದ್ರಿಂದ ಏನ್ ಮಾಡಿದೆ, ಅವಾಗ ಅರ್ಧ ಸಾಂಗ್ ಬಂದು ಬೇರೆ ಜಾಗದಲ್ಲಿ ಟ್ರೈನ್ ಎಲ್ಲ ಇಟ್ಟು ಶೂಟ್ ಮಾಡಿದ್ವಿ ನಿನ್ನಿಂದಲೇ ಹಾಡ್ಗೆ. ಐ ಥಿಂಕ್ ಎಲ್ಲ ನಮ್ ಒಂದ್ ಕಡೆ ನಮ್ ಡೈರೆಕ್ಟರ್ಗೆ ತಲೆಯಲ್ಲಿ ಇತ್ತು ಅಂತ ಕಾಣುತ್ತೆ, ಇಲ್ಲ ಹೆಂಗಾದ್ರೂ ಮಾಡಿ ಮೇಲ್ ಮಾಡಬೇಕು ಅಂತ ಮನಸ್ಸಲ್ಲಿ ಇತ್ತು ಅಂತ ಕಾಣುತ್ತೆ. ಅಫ್ಕೋರ್ ನಮ್ಗೆಲ್ಲ ಕೇಳಿದ್ರು, ಓಕೆ ಫೈನ್ ಟ್ರೈ ಮಾಡ, ಯಾಕೆ ವೈ ನಾಟ್ ಅಂತ ಹೇಳಿ ತಿರುಗಿ ಅಲ್ಲಿ ಹೋದ್ವಿ. ದೇವ್ರದಿಂದ ಒಳ್ಳೆ ಕ್ಲಿಯರ್ ಸ್ಕೈ ಸಿಕ್ತು. ಸೊ ನಾನು ಸ್ನೋ ಎಲ್ಲ ಒಂದು 100-150 meters 100-150 meters ಅದು ರೋಡ್ ಅಲ್ಲಿ ಆದ್ರೆ ಈಸಿಯಾಗಿರುತ್ತೆ ನೋಡೋಕೆ. ಸೊ ಸ್ನೋ ಅಲ್ಲಿ ಬಂದು ಆ ನಮ್ಮ ಟೆಕ್ನಿಷಿಯನ್ಸ್ ಮತ್ತೆ ನಮ್ಮ ಜೊತೆ ಬಂದಂತ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಪ್ರಕಾಶ್ ಅಂತ ಹಿಡಿದು ನಾನು, ನಮ್ಮ ಮೇಕಪ್ನವ್ರಿಂದ ಹಿಡಿದು ಪ್ರತಿಯೊಬ್ರು ಬೇರೆ ಡಿಪಾರ್ಟ್ಮೆಂಟ್ ಬಂದಿರೋರೆಲ್ಲ ಕ್ರೇನ್ ವೇಟ್ಸ್ ನೆಲ್ಲ ಎತ್ಕೊಂಡಾಗ ನಿಟ್ಟು, ಎಸ್ಪೆಷಲಿ ಕೆ ಕ್ಯಾಮ್ರಾಮ್ಯಾನ್, ಅದು ಅಲ್ಲಿಗೆ ಬಂದಂತ ನಮ್ಮ ಜಿಮ್ಜಿಬ್ ಆಪರೇಟರ್ಸ್, ಟೆಲಿಕಾಮ್ ಆಪರೇಟರ್ಸ್ ತುಂಬಾ ತುಂಬಾ ಕಷ್ಟಪಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಅವಾಗ ನಾವು ಹೋಗಿ ಅಲ್ಲಿ ಸ್ನೋ ಅಲ್ಲಿ ಇಳಿದಿದ್ದು ಒಂದು 11 ಗಂಟೆಗೆ ನಾವು ಊಟ ಮಾಡಿದ್ದೆ, 4:30 ಊಟ ಮಾಡಿ ಅಷ್ಟು ಲಗೇಜ್ನ ಅಲ್ಲಿಂದ ಎತ್ಕೊಂಡ್ಬಂದು ನಮ್ಮ ಟ್ರೈನಲ್ಲಿ ಇಟ್ಟು ಕೆಳಗೆ ಬರ್ಬೇಕು. ನಂತರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್.